ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಎಂದರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಿತ್ರಾ ಭಗವಾನ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಸುಮಿತ್ರಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸುಮಿತ್ರಾ ಅವರೇ, ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ಬೆಂಗಳೂರು ರಾಜಾಜಿನಗರದಿಂದ ಬಂದಿದ್ದೆ. ಹೌದಾ? ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆಗಳನ್ನು ಮಾಡ್ತಾ ಇದ್ದೀರಾ? ಇವತ್ತು ಸಂಪಿಗೆ ಹೂ ಅಂತ ಖಾರದ ಅಡುಗೆ ಮಾಡ್ತಾರೆ. ಹ್ಞೂ ಹ್ಞೂ. ಮತ್ತೆ ಖಾರದ ಅಡುಗೆ, ಮತ್ತೆ ನಾವು ಸೀನು ಮಾಡ್ತೀರಾ? ಮಂಗಳೂರು ಸಾಟ್ ಅಂತ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ಸೊ ಸಂಪಿಗೆ ಹೂ ಅಂತ ಹೇಳಿದ್ರ? ಹೌದು. ಓಕೆ. ಸಂಪಿಗೆ ಹೂಗೆ ಏನೆಲ್ಲ ಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು? ಸಂಪಿಗೆ ಹೂಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಜೀರಿಗೆ, ಓಂ ಕಾಳು, ರೆಡ್ ಚಿಲ್ಲಿ ಪೌಡರ್, ಆಮೇಲೆ ತುಪ್ಪ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ. ಮಂಗಳೂರು ಸಾಟ್ ಮಾಡೋದಕ್ಕೆ ಏನೆಲ್ಲ ಬೇಕು? ಮಂಗಳೂರು ಸಾಟ್ ಆ್ಯಕ್ಚುಲಿ ಬೇಸ್ ಇದನ್ನೇ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ಆಮೇಲೆ ಒಂಚೂರು ಸೋಡಾ ಹಾಕ್ತೀನಿ, ಆಮೇಲೆ ತುಪ್ಪ. ಹೌದಾ? ಓಕೆ, ಸರಿ. ಫಸ್ಟ್ ಯಾವ್ದು ಮಾಡ್ತೀರಾ ಹಾಗಾದರೆ? ಖಾರ ಮಾಡೋಣ. ಖಾರನೇ ಫಸ್ಟ್ ಮಾಡೋದಾ? ಆಮೇಲೆ ಖಾರ ತಿನ್ಬಿಟ್ಟು ಸಿಹಿನ ಇಡ್ತೀನಿ. ಸರಿ, ಹಾಗಾದರೆ ಶುರು ಮಾಡೋಣ ಅಲ್ಲ? ಆಗಲಿ. ಓಕೆ, ಏನು ಬೇಕು ಇವಾಗ, ಏನು ಮಾಡ್ಕೊಳ್ಳೋದು? ಫಸ್ಟ್ ಮೈದಾ ಹಿಟ್ಟು, ಆಮೇಲೆ ಚಿರೋಟಿ ರವೆ ಬೇಕು. ಓಕೆ. ಏನು ಪಾತ್ರೆಗಳು ಬೇಕು, ಏನು ಒಂದು ಬೌಲಲ್ಲಿ ಕಲಸ್ಕೊಂಬಿಡೋಣ ಅದನ್ನು. ಓಕೆ, ಹಿಟ್ಟು ಕಲಸೋದಾ? ಓಕೆ. ಸೊ ಬೌಲ್ ಇದೆ, ಮೈದಾ ಮತ್ತು ಚಿರೋಟಿ ರವೆ. ಓಕೆ. ಇವಾಗ ನಾನು ಮೈದಾ ಒಂದು 4 ಸ್ಪೂನ್ ಹಾಕ್ತೀನಿ. ಹ್ಞೂ ಹ್ಞೂ. ಸೊ ಯಾವ ಪ್ರಮಾಣ ಇದೆ ಅದು? ಮೈದಾಕ್ಕೆ ಎಷ್ಟು ಚಿರೋಟಿ ರವೆ ಹಾಕಿ? ಮೈದಾ 4 ಸ್ಪೂನ್ ಹಾಕಿದ್ರೆ 2 ಸ್ಪೂನ್ ಚಿರೋಟಿ ರವೆ ಹಾಕಿ. ಓಕೆ. ಸೊ 1:2 ತರ ಇದು ಚಿರೋಟಿ ರವೆ. ಸೊ ನೀವು ಮಂಗಳೂರವರ? ಮಂಗಳೂರು ಸಾಟ್ ಅಂದ್ರೆ ಹೇಗೆ, ಊರು ಯಾವುದು ನಿಮ್ದು? ಬೆಂಗಳೂರಲ್ಲಿ ಇರೋದ ಅಥವಾ ಸ್ವಂತ ಊರು ಮಂಗಳೂರ? ನಾನು ಇವಾಗ ಇರೋದು ಬ್ಯಾಂಗ್ಳೂರು. ಮದುವೆ ಆದ್ಮೇಲೆ 35 ವರ್ಷದಿಂದ ಬೆಂಗಳೂರಲ್ಲಿ. ಓಕೆ ಓಕೆ. ಸೊ ಇದು ಆಕ್ಚುಲಿ ತಾಯಿ ಮನೆ ಕಡೆದ? ತಾಯಿ ಮನೆ. ಇದು ಸಂಪಿಗೆ ಹೂ ಖಾರ. ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಮಾಡ್ತಾರೆ. ನಾರ್ತ್ ಇಂಡಿಯಾ. ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಓಮ, ಸ್ವಲ್ಪ ರುಚಿಗೆ ಅಷ್ಟೇ, ಆಮೇಲೆ ಚಿಲ್ಲಿ ಪೌಡ್ರ್, ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಇಲ್ಲೇ ಇದೆ. ಇದು ನೀವು ಹೇಳಿದ್ದು ನಾರ್ತ್ ಇಂಡಿಯಾ, ಉತ್ತರ ಭಾರತ ಶೈಲಿನ ಇದು. ಉತ್ತರ ಭಾರತದಲ್ಲಿ ಜಾಸ್ತಿ ಮಾಡ್ತಾರೆ ಸಾಮಾನ್ಯವಾಗಿ ದೀಪಾವಳಿಗೆ, ಅದಕ್ಕೆ ಎಲ್ಲ ಹಬ್ಬದ ಅಡುಗೆಗೆ ನೋಡಕ್ಕೆ ಆಕರ್ಷಣೀಯವಾಗಿರಲಿ ಅಂತ ಮಾಡ್ತಾರೆ. ಇದನ್ನ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಮೇಲೆ ನೀರಲ್ಲಿ ಕಲಸ್ಕೊತೀನಿ. ಅದು ಫಸ್ಟ್ ಮಿಕ್ಸ್ ಮಾಡಿ ತುಪ್ಪ ಹಾಕ್ತೀರಾ? ಇದು ಮಿಕ್ಸ್ ಮಾಡಿದ್ರೆ, ಡ್ರೈ ಇರುವಾಗ ಮಿಕ್ಸ್ ಮಾಡಿದ್ರೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಸ್ವಂತ ಊರು ಆಕ್ಚುಲಿ ಎಲ್ಲಿ ನಿಮ್ದು? ಸ್ವಂತ ಊರ ನಂದು ಮಂಗಳೂರು. ತಾಯಿ ಮನೆ? ತಾಯಿ ಮನೆ ಮಂಗಳೂರು. ಇದಕ್ಕೆ ಇವಾಗ ನೀರು ಕೊಡಿ ಸ್ವಲ್ಪ ಕಲಸಕ್ಕೆ. ಸೊ ಇಲ್ಲಿ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಇಲ್ಲಿ ನಮ್ಮ ಫ್ಯಾಮಿಲಿ, ನಮ್ಮ ಯಜಮಾನರು, ನನ್ನ ದೊಡ್ಡ ಮಗಳದ್ದು ಮದುವೆ ಆಗಿದೆ. ಸೊ ಅವಳು ಬೇರೆ ಕಡೆ ಇದ್ದಾಳೆ, ಚಿಕ್ಕ ಮಗಳು ನನ್ನ ಜೊತೆ ಇದ್ದಾಳೆ. ಹೌದಾ? ಮದುವೆ ಆಗಿಲ್ಲ ಅವಳಿಗೆ? ಚಿಕ್ಕ ಮಗಳು ಇದ್ದಾಳೆ. ಇಲ್ಲ, ಓದಿ ಆಗಿದೆ. ಅವಳು ಲಾಯರ್. ಓಕೆ. ಸೊ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಮಗಳಲ್ಲಿರೋದು ಮದುವೆ ಆದವಳು? ಮದುವೆ ಆದವಳು ಇದು ರಮಯ ಕಾಲೇಜ್ ಹತ್ರ ಹಿಂಭಾಗ. ಓ, ಇಲ್ಲೇ ಬೆಂಗಳೂರಲ್ಲೇ? ಬೆಂಗಳೂರಲ್ಲೇ ಇದೆ. ಓಕೆ ಓಕೆ. ಸೊ ಯಾವ ಹದಕ್ಕೆ ಇದು ಹಿಟ್ಟು ಕಲಸ್ಕೊಳ್ಳೋದು, ಯಾವ ಹದದಲ್ಲಿ? ಇದು ಆ್ಯಕ್ಚುಲಿ ನಾವು ಎಣ್ಣೆಯಲ್ಲಿ ಹಾಕಿ ಕರೆದ ಮೇಲೆ ಸುಮಾರು 1 ತಿಂಗಳು ಇಟ್ಟರೂ ಕ್ರಿಸ್ಪಿ ಆಗಿರುತ್ತೆ. ಸೊ ಆದ ಕಾರಣ ಹಿಟ್ಟು ಸ್ವಲ್ಪ ಆದಷ್ಟು ಗಟ್ಟಿಗಿದ್ರೆ ಒಳ್ಳೆಯದು. ನೀರಿನಂಶ ಕಡಿಮೆ ಇದ್ದಷ್ಟು ಒಳ್ಳೆಯದು. ಕರೆಕ್ಟ್. ಇದು ಸಾಫ್ಟ್ ಆಗಿಬಿಡುತ್ತೆ ನೀರು ಜಾಸ್ತಿ ಹಾಕಿದ್ರೆ. ಆಯ್ತಾ, ಹಿಟ್ಟು ಕಲಸಿ ಆಗಿದೆಯಾ? ಹಿಟ್ಟು ಕಲಸಿ ಆಯಿತು. ಬಟ್ ಈ ಹಿಟ್ಟು ಕಲಸಿದ ಮೇಲೆ ಒಂದು 1/2 ಗಂಟೆ ಅಥವಾ 1 ಅವರ್ ಇಟ್ಟರೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಅದು. ಹೌದಾ? ಮಿನಿಮಮ್ 1/2 ಗಂಟೆ ಅಂತ ಇಡಲೇಬೇಕು. ಮ್ಯಾಕ್ಸಿಮಮ್ ಟೈಮ್ ಇದ್ರೆ 1 ಗಂಟೆ. 1 ಗಂಟೆ ಇಟ್ಕೋಬಹುದು. ಓಕೆ ಓಕೆ. ಸೊ ಈಗೇನು ಮಾಡೋದು, 1 ಗಂಟೆ ಇವಾಗ? ಇಲ್ಲ, ನಾನು ಕಲಸಿ ತಂದಿದ್ದೀನಿ. ಸೊ ಇದನ್ನ ಇಟ್ಕೊಂಡು ಅದನ್ನ ಕೊಟ್ಟು. ಸೊ ಇದೀವಾಗ ಈ ಮನೆಯಲ್ಲೇ ಹಿಟ್ಟು ಕಲಸಿ 1 ಗಂಟೆ ನೆನೆಯಕ್ಕಿಟ್ಬಿಟ್ಟಿದ್ದೀನಿ. ಆಗಿದೆ 1 ಗಂಟೆ ಆಗಿದೆ. ಓಕೆ ಓಕೆ. ಇದನ್ನ ಇವಾಗ ನಾವು ಒಂದು ಪೂರಿ ಹದಕ್ಕೆ ಉಂಡೆಗಳು ಮಾಡ್ಕೊಂಬಿಡೋಣ. ಓಕೆ ಓಕೆ. ಸೊ ಅದು ಉಂಡೆ ರೆಡಿ ಮಾಡ್ಕೊಳ್ಳೋದಲ್ವಾ? ಉಂಡೆ ರೆಡಿ ಮಾಡಿ ಮತ್ತೆ ಸಂಪಿಗೆ ಹೂ ಮಾಡೋದು. ಸಂಪಿಗೆ? ಓಕೆ, ಸರಿ. ವೀಕ್ಷಕರೇ, ಸಂಪಿಗೆ ಹೂಗೆ ಉಂಡೆ ರೆಡಿ ಮಾಡಿ ಇಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಉಂಡೆಗಳನ್ನು ಮಾಡ್ಕೊಂಡಿದ್ದೀರಾ, ಏನು ಮಾಡೋದು ಇನ್ನು?
ಈ ಉಂಡೆನ ಪೂರಿ ಹದಕ್ಕೆ ಲಟ್ಟಿಸ್ಕೋತೀವಿ. ಹೌದಾ? ನನಗೆ ಲಟ್ಟಣಿಗೇನು ಮಣೆ ಕೊಡಿ. ಓಕೆ ಓಕೆ ಮೇಡಮ್, ಇದಕ್ಕೆ ಹಚ್ಚಕ್ಕೆ ಒಂಚೂರು ಎಣ್ಣೆ ಕೊಡಿ. ಎಣ್ಣೆನಾ? ಓಕೆ, ಲಟ್ಟಿಸೋದಕ್ಕೆ ಫಸ್ಟು ಎಣ್ಣೆ ಹಾಕೋಬೇಕಾ? ಓಕೆ, ಹಂಗೆ ಎಣ್ಣೆ ಬಿಸಿಗಿಟ್ಬಿಡ್ತೀನಿ. ಹಾಂ, ಬಿಸಿಗಿಟ್ಬಿಟ್ಟಿದ್ದೀವಲ್ವಾ, ಬಿಸಿ ಇದೆ, ಸಿಮ್ಮಲ್ಲಿ ಇಟ್ಬಿಡಿ, ಸಿಮ್ಮಲ್ಲಿ ಕಾಯ್ತಾ ಇರಲಿ. ಮತ್ತೆ ಇವಾಗ ಇದನ್ನು ಪೂರಿ ಹದಕ್ಕೆ ಲಟ್ಟಿಸ್ಬಿಡ್ತೀನಿ. ಓಕೆ ಓಕೆ, ಎಷ್ಟು ತೆಳುವಾಗುತ್ತೋ ಅಷ್ಟು ಒಳ್ಳೆಯದು. ಓಕೆ. ಮತ್ತೆ ಅಡುಗೆ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಇದೆಯಾ ನಿಮಗೆ? ಅಡುಗೆ ಬಗ್ಗೆ ನೀವೇ ಮಾಡೋದು ಅನ್ಸುತ್ತಲ್ವಾ? ಅಡುಗೆ ಮನೆಯಲ್ಲಿ ನಾನೇ ಮಾಡೋದು, ಮತ್ತೆ ಹೊಸ ಹೊಸದನ್ನು ಜಾಸ್ತಿ ಟ್ರೈ ಮಾಡ್ತಾ ಇರ್ತೀನಿ. ಹೌದಾ? ಓಕೆ ಓಕೆ. ಈಗ ಏನೋ ಅಡುಗೆ ಶೋನ ಅಥವಾ ಎಲ್ಲಿ ಕಲಿಯೋದಿಲ್ಲಿ ಬೇರೆ ಕಲಿಯೋದು? ಇವಾಗ ಎಲ್ಲದಕ್ಕೂ ಯೂಟ್ಯೂಬ್ ಇದೆಯಲ್ಲ, ಹೊಸದು ತಿಳ್ಕೋಬೇಕಂದ್ರೆ ಯೂಟ್ಯೂಬ್ ಆನ್ ಮಾಡಿದ್ರೆ ಎಲ್ಲ ವೆರೈಟಿ ಸಿಗುತ್ತೆ. ಹಾಗೆ ಮತ್ತೆ ಹೋದಲ್ಲಿ ಎಲ್ಲಾನ ಟೇಸ್ಟ್ ಮಾಡಿರ್ತೀವಲ್ಲ, ಅವಾಗ ಅದರ ಬಗ್ಗೆ ತಿಳ್ಕೊಂಡು ಮಾಡ್ತೀವಿ. ಮೇಡಮ್, ಇದಕ್ಕೆ ನಂಗೊಂದು ಚಾಕು ಕೊಟ್ಬಿಡಿ ಕಟ್ ಮಾಡಕ್ಕೆ. ಇದು ಆಕ್ಚುಲಿ ಈ ಸರ್ಕಲ್ ಅಲ್ಲಿ ಮೇಲ್ಗಡೆ ಒಂದು ಅರ್ಧ ಇಂಚು, ಕೆಳಗಡೆ ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಒಂದು 1 cm ಅಲ್ಲಿ ಒಂದು ಸ್ಲಿಟ್ಸ್ ಹಾಕ್ತೀವಿ. ಮಧ್ಯಮದ ಮಾತ್ರ ಮಾಡುವಂಥದ್ದಲ್ವ? ಇದನ್ನು ನಾವು ಹಿಂಗೆ ಸುರುಳಿ ಮಾಡಿಕೊಂಡ್ಬಿಡೋಣ. ಓಕೆ. ಸೊ ನೋಡೋದಕ್ಕೆ ಸಾಧಾರಣ ಸಂಪಿಗೆ ಹೂ ಥರ ಕಾಣುತ್ತೆ. ಸಂಪಿಗೆ ಹೂ ಥರ ಇರುತ್ತೆ. ಆಮೇಲೆ ಇದನ್ನೊಂಚೂರು ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಬಿಟ್ಕೊಳ್ಳಲ್ಲ ಅಂತ. ಓಕೆ. ಸೊ ಅದಕ್ಕೋಸ್ಕರ ಸಂಪಿಗೆ ಹೂ ಅಂತ ಹೆಸರು ಇದಕ್ಕೆ. ನೋಡೋದಕ್ಕೆ ಸ್ವಲ್ಪ ಸಂಪಿಗೆ ಹೂವಿನ ಪೆಟಲ್ಸ್ ತರ ಇರುತ್ತೆ, ಪ್ಲಸ್ ಎಣ್ಣೆಗೆ ಹಾಕಿದ್ಮೇಲೆ ಇನ್ನ ಸ್ವಲ್ಪ ಅರಳ್ಕೊಂಡಂಗ. ಹೌದಾ? ಡೀಪ್ ಫ್ರೈ ಆಗುವಾಗ ಸ್ವಲ್ಪ ಎಷ್ಟು ತೆಳು ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ತೆಳು ಆದಷ್ಟು ಒಳಗಡೆ ಕ್ಲೀನ್ ಆಗಿ ಫ್ರೈ ಆಗುತ್ತೆ, ಫ್ರೈ ಆದಷ್ಟು ಆ ಕ್ರಿಸ್ಪಿನೆಸ್ ಬಹಳ ದಿನ ಉಳ್ಕೊಳ್ಳುತ್ತೆ. ನೀವು ಹೇಳಿದ್ರೆ 1 ತಿಂಗಳು ಬೇಕಾದರೂ ಇದನ್ನ ಇಟ್ಕೋಬಹುದು, ಏನಾಗಲ್ಲ ಏನಾಗಲ್ಲ. ಆಮೇಲೆ ನೋಡಕ್ಕೆ ತುಂಬಾ ಆಕರ್ಷಣೀಯವಾಗಿ ಕಾಣುತ್ತೆ. ಆಕ್ಚುಲಿ ಶೇಪ್ಗಿಂತ ಎಲ್ಲರೂ ಈಗ ಏನದು ನಿಪ್ಪಟ್ಟು ಎಲ್ಲ ರೌಂಡ್ ರೌಂಡ್ ಇರುತ್ತೆ, ಕೋಡ್ಬಳೆ ಚಕ್ಲಿ ಇದೊಂಥರ ಇನ್ನೂ ಡಿಫ್ರೆಂಟ್ ಆಗಿದೆ. ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ, ಯಾಕಂದ್ರೆ ಇವಾಗ ನಾವು ತಿನ್ನಕ್ ಮುಂಚೆ ಕಣ್ಣಲ್ಲಿ ನೋಡ್ತೀವಲ್ಲ, ಸೊ ಕಣ್ಣಿಗೆ ತಿನ್ನಕ್ಕೆ ಫಸ್ಟ್ ಇಂಪ್ರೆಷನ್ ಏನು ಅದು ಚೆನ್ನಾಗಿದೆಯಾ ನೋಡಿ, ತಿನ್ಲೋ ಬೇಡೋ ಅಂತ ಮತ್ತೆ ಡಿಸೈಡ್ ಮಾಡ್ತಾರೆ. ಕೆಲವೊಂದ್ಸಲ ಟೇಸ್ಟ್ ಇಲ್ಲ ಅಂದ್ರೂ ಕಣ್ಣಿಗೆ ಚೆನ್ನಾಗಿ ಕಂಡ ತಕ್ಷಣ ಅಟ್ರಾಕ್ಟ್ ಆಗ್ತೀವಿ ಅದರ ಕಡೆ. ಇದನ್ನ ಮಕ್ಕಳಿಗೆ ಆ ಥರನೇ ಮಾಡೋದೇ ಖುಷಿ ಆಗುತ್ತೆ, ಚೆನ್ನಾಗಿರ್ಬೇಕು. ಮತ್ತೆ ಮನೇಲೆಲ್ಲ ತುಳುನ ಮಾತಾಡೋದು? ಇಲ್ಲ ಇಲ್ಲ, ಆಕ್ಚುಲಿ ನಾನು ಮಂಗಳೂರು, ಬಟ್ ನಮ್ಮ ಹಸ್ಬೆಂಡ್ ಬಂದು ಬ್ಯಾಂಗ್ಳೂರೇ, ಸೊ ಮನೆಯಲ್ಲಿ ಕನ್ನಡನೇ ಜಾಸ್ತಿ. ಹೌದಾ? ಅದು ಸುಮಾರು ವರ್ಷ ಆಯ್ತಲ್ವಾ ನೀವು ಇಲ್ಲಿ ಬೆಂಗಳೂರಿಗೆ ಬಂದು? ಹೌದು. ಆಕ್ಚುಲಿ ಅವರು ತೆಲುಗು ಇದ್ದಿದ್ದು, ಬಟ್ ನಮಗೆ ತೆಲುಗು ಬರಲ್ಲ ಅಂತ ನಮಗೆ ಕಾಮನ್ ಲ್ಯಾಂಗ್ವೇಜ್ ಕನ್ನಡ ಆಗೋಗಿದೆ. ಹೋಗ್ತಾ ಇರ್ತೀರಾ ಮಂಗಳೂರಿಗೆ? ಹೋಗ್ತಿರ್ತೀವಿ, ನಮ್ಮ ರಿಲೇಷನ್ಸ್ ಎಲ್ಲ ಅಲ್ಲೇ ಇರ್ತಾರೆ, ಸೊ ಹಂಗಾಗ್ಬಿಟ್ಟು ಹೋಗಿ ಬಂದು ಮಾಡ್ತಾ ಇರ್ತೀವಿ. ಸೊ ಮಂಗಳೂರು ಅಡುಗೆನ ಮನೇಲಿ ಯಾವ ಥರ ಅಡುಗೆಗಳೆಲ್ಲ? ನಮ್ಮಲ್ಲಿ ಇವಾಗ ಏನಾಗಿದೆ ಅಂದರೆ ಒಂದು ಕಡೆ ಮಂಗಳೂರು ಅಡುಗೆ, ಆಂಧ್ರ ಅಡುಗೆ, ಆಮೇಲೆ ಬೆಂಗಳೂರು ಅಡುಗೆ. ಓಕೆ, ಎಲ್ಲ ಮಿಕ್ಸ್ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಪ್ಲಸ್ ಮಕ್ಕಳ ಇಷ್ಟಕ್ಕೆ ಸರಿಯಾಗಿ ನಾರ್ತ್ ಇಂಡಿಯನ್ ಬೇಕಾದರೆ ಅದು ಮಾಡ್ತಾರೆ. ಎಲ್ಲ ಥರನೂ ಮಾಡ್ಕೊತೀರಾ? ಓಕೆ, ಇದೊಂದು ಮಾಡಿಬಿಡಿ. ಮತ್ತು ಎಣ್ಣೆ ಬೇಕಾದರೆ ಕಾದಿಲ್ಲ ಅಂದರೆ ಸ್ವಲ್ಪ ಉರಿ ಜಾಸ್ತಿ ಮಾಡಿ. ಆಗಲಿ, ಈಗ ಬಿಸಿ ಆಗಿಲ್ಲ ಅಂದರೆ ಸ್ವಲ್ಪ ಈಗಲೇ ಮಾಡಿಬಿಡಿ, ಸ್ವಲ್ಪ ಆಗ ಇಮಿಡಿಯೇಟಾಗಿ ಕರಿಬೋದಲ್ಲ. ಇದು ಇವಾಗ ಎಣ್ಣೆ ಬಿಸಿ ಆಗಿದೆಯಾ? ಇದು ಆದಷ್ಟು ಲೋ ಫ್ಲೇಮ್ ಅಲ್ಲಿ. ಓಕೆ, ನೀವು ಹೇಳೋದು ಸಿಮ್ಮಲ್ಲೇ ಕರಿಬೇಕು, ಯಾಕಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆದಷ್ಟು ನಿಮಗೆ ಇದು ಬಂದ್ಬಿಡುತ್ತೆ, ಕ್ರಿಸ್ಪಿನೆಸ್ ಬಂದ್ಬಿಡುತ್ತೆ. ಇಷ್ಟನಾ ಇದು? ಮನೇಲೆಲ್ಲ ಮಾಡ್ತಾ ಇರ್ತೀರಾ ಎಣ್ಣೆ ತಿಂಡಿಗಳೆಲ್ಲ? ಮಾಡ್ತೀರಾ ಹೇಗೆ ಮನೆಯಲ್ಲಿ ಎಣ್ಣೆ ತಿಂಡಿಗಳಂದ್ರೆ? ಇವಾಗ ಸ್ವಲ್ಪ ಡಯಟ್ ಕಾನ್ಶಿಯಸ್ ಇರೋದಕ್ಕೆ ಹಬ್ಬ ಬಂದ್ರೆ ಮಾತ್ರ ಮಾತ್ರ, ಇಲ್ಲ ಯಾರನ್ನ ಗೆಸ್ಟ್ ಬಂದ್ರೆ ಮಾಡ್ತೀನಿ ಅಷ್ಟೇ. ಸಾಮಾನ್ಯ ದೀಪಾವಳಿ ಹಬ್ಬ ಬಂದ್ರೆ ಒಂದು 7-8 ವೆರೈಟೀಸ್ ತಿಂಡಿಗಳು ಮಾಡಿ ಇನ್ನ ಹಂಚುವ ಪದ್ಧತಿ ಇಟ್ಕೊಂಡಿದೀವಿ ಮನೆಯಲ್ಲಿ. ಬಹಳ ಸಂತೋಷ. ರಿಲೇಟಿವ್ಸ್ಗೆ ಅಥವಾ ಎಲ್ಲರಿಗೂ ಹಂಚ್ಬಿಟ್ಟು ಇದಕ್ಕೊಂದು ಸೌಟ್ ಕೊಡಿ ಮೇಡಮ್. ಆಕ್ಚುಲಿ ಅದು ಒಳ್ಳೇದು, ಮುಂಚೆಲ್ಲ ಇತ್ತು, ಇತ್ತೀಚೆಗೆ ಸ್ವಲ್ಪ ಜನ ಎಲ್ಲ ಕಡಿಮೆ ಮಾಡಿಬಿಟ್ಟಿರ್ತಾರೆ, ಏನದು ತಿಂಡಿ ಮಾಡಿ ಬೇರೆಯವರಿಗೆ ಹಂಚೋದು, ನಾವು ಅವ್ರ ಮನೆಯವ್ರು ನಮ್ಮ ಮನೆಗೆ ತಂದ್ಕೊಡೋದು, ಅದೊಂಥರ ಬೇರೆನೇ ಒಂದು ಅನುಭವ ಅಲ್ವಾ? ಚೆನ್ನಾಗಿರುತ್ತೆ. ಮತ್ತು ಹಂಚ್ಕೊಂಡವಾಗ ಅವ್ರದ್ದು ವೆರೈಟಿ ನಮ್ಗೆ ಗೊತ್ತಾಗುತ್ತೆ, ವೆರೈಟಿ ಅವರಿಗೆ ಗೊತ್ತಾಗುತ್ತೆ, ಸೊ ಹಂಗಾಗ್ಬಿಟ್ಟು ಅದರಲ್ಲಿರೋ ಒಂದು ಖುಷಿನೇ ಬೇರೆ, ಹಂಚ್ಕೊಂಡು ತಿನ್ನೋದು ಅಂತಾರಲ್ಲ ಆ ಥರ ಚೆನ್ನಾಗಿರುತ್ತೆ.
ಬೇರೆ ಇನ್ನೇನು ಎಣ್ಣೆದು ಕೋಡ್ಬಳೆ ಚಕ್ಕುಲಿ ಅಂತದೆಲ್ಲ ಮಾಡ್ತೀರಾ? ಎಲ್ಲವೂ ಮಾಡ್ತೀನಿ, ಕೋಡ್ಬಳೆ ನಿಪ್ಪಟ್ಟು ಚಕ್ಲಿ ಎಲ್ಲ ಮಾಡ್ತೀನಿ. ಮಂಗಳೂರು ಇದೆಲ್ಲ ಮಾಡ್ತೀರಾ ಪತ್ರೊಡೆ? ಅದು ಎಲ್ಲ ಮಂಗಳೂರು ಪತ್ರೊಡೆ ಎಲ್ಲ ಮಾಡ್ತೀವಿ. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಎಲ್ಲರಿಗೂ ಅದು ಪತ್ರೊಡೆ ಇಷ್ಟ ಆಗುತ್ತೆ. ಹೌದು, ಯಾಕಂದ್ರೆ ಇನ್ನೊಂದು ಇಲ್ಲಿ ಒಂದು ಆ ಕೆಸು ಸೊಪ್ಪು ಸಿಗಲ್ಲ, ಮತ್ತೆ ಮಾಡೋದು ಗೊತ್ತಿರಲ್ಲ. ಒಂದು ನೀವು ಇವಾಗ ಎಲ್ಲ ಮಂಗಳೂರು ಸ್ಟೋರ್ ಬಂದಿರುವ ಕಾರಣ ಸಿಗುತ್ತೆ, ಮಂಗಳೂರು ಐಟಮ್ಗಳೆಲ್ಲ ಇಲ್ಲಿ ಸಿಕ್ಬಿಡತ್ತೆ. ಏನಂದ್ರೆ ಸೀಸನ್ ಅಲ್ಲಿ ಮಾಡಿದ್ರೆ ಅದು ನಾಲ್ಗೆ ಕೆರೆತ ಇರಲ್ಲ ಅಂತ, ಕರೆಕ್ಟ್. ಯಾಕಂದ್ರೆ ಇಲ್ಲಿಯವರಿಗೆ ಅದು ರೂಢಿ ಇರಲ್ಲ, ಸೊ ನಮ್ಗೆ ಒಂದ್ ಸ್ವಲ್ಪ ಅಭ್ಯಾಸ ಆಗೋಗ್ಬಿಟ್ಟಿರತ್ತೆ. ಇದು ಗೋಲ್ಡನ್ ಬ್ರೌನ್ ಆಗಿದೆ, ತೆಗ್ದ್ಬಿಡೋಣ ಮೇಡಮ್, ಒಂದು ಪ್ಲೇಟ್ ಕೊಟ್ಬಿಡಿ. ಸೊ ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಲ್ವಾ? ಓಕೆ ವೀಕ್ಷಕರೇ, ಸಂಪಿಗೆ ಹೂ ರೆಡಿ ಆಗಿದೆ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಸುಮಿತ್ರಾ ಅವರೇ ಸಂಪಿಗೆ ಹೂ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀರಾ, ಮತ್ತೊಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಮಂಗಳೂರು ಸಾಟ್ ಅಲ್ವಾ? ಮಂಗಳೂರು ಸಾಟ್. ಓಕೆ, ಸೊ ಶುರು ಮಾಡೋಣ ಅಲ್ಲ ಮಾಡೋಕೆ. ಏನು ಯಾವ ಥರ ಶುರು ಮಾಡ್ತೀರಿ, ಏನು ಬೇಕು ಇವಾಗ? ಆ್ಯಕ್ಚುಲಿ ಇವಾಗ ನಾವು ಸಾಟಿಗೆ ಏನೇನು ಇದಕ್ಕೆ ಸಂಪಿಗೆ ಹೂಗೆ ಏನೇನು ಬೇಸಿಕ್ ಹಿಟ್ಟು ತಗೊಂಡು ಅದೇ ಹಿಟ್ಟನ್ನು ತಗೊಂಡು ಇವಾಗ ಅದರಲ್ಲಿ ಇನ್ನೊಂದು ಥರ ಸ್ವೀಟ್ ಮಾಡ್ತೀವಿ. ಓಕೆ, ಸೊ ನೀವೀಗ ಹಿಟ್ಟನ್ನು ರೆಡಿ ಮಾಡಿದ್ದೀರಾ ಅಲ್ವಾ? ಇದನ್ನು ಯಾವ ಥರ ರೆಡಿ ಮಾಡ್ಕೊಂಡಿದ್ದೀರ ಈ ಹಿಟ್ಟನ್ನು? ಈ ಹಿಟ್ಟಿಗೆ ಮೈದಾ ಹಿಟ್ಟು ಒಂದು ಕಪ್ ಆದರೆ ಅರ್ಧ ಕಪ್ ಚಿರೋಟಿ ರವೆ, ಆಮೇಲೆ ಕಲಸಕ್ಕೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ನೀವು ತುಂಬ ಹೊತ್ತಿಟ್ಟರೆ ಸೋಡಾ ಬೇಕಾಗಲ್ಲ, ಇಲ್ಲ ಅಂದರೆ ಒಂದು ಅರ್ಧ ಸ್ಪೂನ್ ಸೋಡಾ ಹಾಕಿದರೆ ಲೇಯರ್ಸ್ ಚೆನ್ನಾಗಿ ಫಾರ್ಮ್ ಆಗುತ್ತೆ. ಓಕೆ, ಸೊ ಹಿಟ್ಟನ್ನು ಇದು ಮಾಡಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಇಡಬೇಕಾ ಅಥವಾ ಇಮಿಡಿಯೇಟ್? ಎಷ್ಟು ಇಲ್ಲ, ನೆನೆಯಕ್ಕೆ ಇಟ್ಟಷ್ಟು ಪದರ ಚೆನ್ನಾಗಿ ಬರುತ್ತೆ, ಅದಕ್ಕೆ ಒಂದು ಸ್ವಲ್ಪ ನೆನೆಸಿ ತಂದಿದ್ದೀನಿ. ಎಷ್ಟು ಹೊತ್ತಿಟ್ಟಿದ್ದೀರಾ? ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತಾ? ಓಕೆ, ಸೊ ಇದಕ್ಕೆ ಸೋಡಾನು ಹಾಕಿದ್ದೀರಾ ಸ್ವಲ್ಪ, ಚೆನ್ನಾಗಿದೆ. ಸರಿ, ಅದು ಶುರು ಮಾಡೋಣ ಅಲ್ವಾ? ಹಾಗಾದ್ರೆ ಏನ್ಬೇಕು ಮಾಡೋದಕ್ಕೆ? ಈಗ ಏನಿಲ್ಲ, ಇವಾಗ ನನಗೆ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ಸರಿ, ಆಮೇಲೆ ಈ ಶುಗರ್ ಸಿರಪ್ ಮಾಡಬೇಕು, ಶುಗರ್ ಸಿರಪ್ ಬಿಸಿಗಿಟ್ಬಿಡೋಣ, ಅಷ್ಟರಲ್ಲಿ ಉಂಡೆ ಆಗೋಗ್ಬಿಡುತ್ತೆ. ಓಕೆ, ಇದಕ್ಕೆ ಇವಾಗ ಸಕ್ಕರೆ ಮತ್ತೆ ನೀರು ಹಾಕೊಂಡಿದ್ದೀರಾ ಅಲ್ವಾ? ಸಕ್ಕರೆ ನೆಂದಷ್ಟು ಪಾಕ ಚೆನ್ನಾಗಿ ಬರುತ್ತೆ. ಸೊ ನೆನಿಲಿ ಅಂತ ಆಲ್ರೆಡಿ ಹಾಕಿದ್ದೀರಾ? ಹೌದು. ಓಕೆ ಸರಿ, ಇದನ್ನು ಪಾಕಕ್ಕೆ ಇಟ್ಬಿಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿ ಪಾಕನ, ಯಾವ ಪಾಕ ಇವಾಗ ಇದಕ್ಕೆ? ಇದು ಸಾಟ್ ಅಂದರೆ ಪಾಕ ಗಟ್ಟಿ ಆಗುತ್ತೆ, ಸೊ ಒಂದು ಸ್ವಲ್ಪ ಗಟ್ಟಿ ಪಾಕ ಇದ್ದಷ್ಟು ಒಳ್ಳೆಯದು. ನೀರು ಇದು ತಣ್ಣಗಾದ ತಕ್ಷಣ ಗಟ್ಟಿಗಾಗಬೇಕು ಪಾಕ. ಹಾಂ ಹಾಂ ಹಾಂ, ಓಕೆ. ಹಾಗಾಗಿ ನೀರು ತುಂಬ ಕಡಿಮೆ ತಗೊಂಡಿದ್ದೀರಾ ಅಲ್ವಾ? ಸಕ್ಕರೆ ಜಾಸ್ತಿ ಇದೆ, ನೀರು ತುಂಬ ಅಂದರೆ ಸುಮ್ಮನೆ ಸಕ್ಕರೆ ಮೆಲ್ಟ್ ಆಗುವಷ್ಟು ಹಾಕಿದಷ್ಟು ಪಾಕ ಬೇಗ ಬಂದ್ಬಿಡುತ್ತೆ, ನೀರು ಜಾಸ್ತಿ ಆದಷ್ಟು ಪಾಕ ತಗೊಳಕ್ಕೆ ಟೈಮ್ ಆಗುತ್ತೆ. ಸರಿ ಸರಿ, ಸ್ವಲ್ಪ ಉಂಡೆ ಮಾಡಿಬಿಟ್ಟು ಕೆಳಗಡೆ ಒಂಚೂರು ಫ್ಲ್ಯಾಟ್ ಮಾಡಿದರೆ. ಇದು ಬೇರೆ ಇನ್ನೇನು ಸ್ವೀಟ್ಸ್ ಮಾಡ್ತೀರಾ ಮನೆಯಲ್ಲಿ? ಮನೆಯಲ್ಲಿ ಬರ್ಫಿಗಳು ಮಾಡ್ತಾ ಇರ್ತೀನಿ. ಯಾವ ಥರ ಬರ್ಫಿಗಳಂದರೆ? ರವೆ ಅಂದರೆ ಆ ಥರ ಎಲ್ಲ ರವೆ ಬರ್ಫಿ ಮಾಡ್ತೀವಿ, ಆಮೇಲೆ ಸಿಕ್ಸ್ ಐಟಮ್ ಹಾಕಿ ಸಿಕ್ಸ್ ಸಿಕ್ಸ್ ಕಪ್ ಬರ್ಫಿ ಹೇಳ್ತಾರೆ ಅಲ್ವಾ? ಮಿಕ್ಕಿದ್ದು ಪಾಯಸಗಳು, ಒಬ್ಬಟ್ಟುಗಳು, ಹಬ್ಬ ಬಂದರೆ ಒಬ್ಬಟ್ಟು ಮಾಡ್ತೀವಿ. ಇದಕ್ಕೊಂದು ಸೌಟ್ ಕೊಡಿ ಬರಲ್ಲ. ಸೊ ಆ ಥರ ಕಲಸಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ ಅಂತ. ಇವಾಗ ಎಣ್ಣೆ ಬಿಸಿಗಿಟ್ಬಿಡಿ, ಇದು ಒಂದೊಂದೇ ಹಾಕುವಾಗ ನಿಧಾನ. ಸರಿ ಸರಿ, ಇದೊಂದು ಸ್ವಲ್ಪ ಆಫ್ ಮಾಡ್ತೀನಿ, ಸ್ವಲ್ಪ ಇದು ಕರೆದಾದ್ಮೇಲೆ ಮತ್ತೆ ಬಿಸಿ ಮಾಡ್ತೀನಿ. ಸರಿ, ಈಗ ಸಾಧಾರಣ ಸಕ್ಕರೆ ಕರಗಿದೆ ಅಲ್ವಾ? ಸಕ್ಕರೆ ಕರಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಪಾಕ ಬೇಗ ಬಂದ್ಬಿಡತ್ತೆ. ಆಮೇಲೆ ಮಾಡಿ ಆದ್ಮೇಲೆ ಇದು ಡೀಪ್ ಫ್ರೈ ಆದ ತಕ್ಷಣನೇ ಮತ್ತೆ ಬಿಸಿ ಇಡ್ತೀನಿ. ಸರಿ ಸರಿ, ಈಗ ಉಂಡೆ ಮಾಡಿದ್ದೀನಿ, ಇದನ್ನ ಎಣ್ಣೆ ಕಾದಿದೆ ಡೀಪ್ ಫ್ರೈ ಮಾಡಿ. ಸರಿ, ಕಣ್ಣೂರಿ ಎಲೆ ಕಾಯಿಸ್ಬೇಕಲ್ವಾ? ಹೌದು, ಇದು ಹಿಟ್ಟು ಒಳಗಡೆ ಎಲ್ಲ ಬೇಯಬೇಕಂದ್ರೆ ಆದಷ್ಟು ಚಿಕ್ಕ ಉರಿಯಲ್ಲಿ ಮಾಡಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಮತ್ತೆ ಬೇರೆ ಏನು ಹವ್ಯಾಸ ಇದೆ ಸುಮಿತ್ರ ಅವರು ನಿಮಗೆ? ಬೇರೆ ಏನಾದರೂ ಹೊರಗಡೆ ಹೋಗ್ತೀರಾ ಎಲ್ಲಾದರೂ ಸಂಸ್ಥೆ ಅಂತ ಆ ಥರ? ನಾವು ಫ್ರೆಂಡ್ಸ್ ಅದು ಇದು ಓಡಾಡ್ತಿರ್ತೀವಿ, ಆಮೇಲೆ ಸೋಷಿಯಲ್ ವರ್ಕಿಗೆ ಹೋಗ್ತೀವಿ. ಹೌದಾ, ಓಕೆ. ಏನು ಸೋಷಿಯಲ್ ವರ್ಕ್ ಅಂದರೆ? ಏನು ಸೋಷಿಯಲ್ ವರ್ಕ್ ಅಂದರೆ, ನಾವಿವಾಗ ಒಂದು ಎರಡು ಸಲ ಕ್ಯಾನ್ಸರ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಅಲ್ಲಿ ಡ್ರಾಮಾ ಎಲ್ಲ ಮಾಡ್ತಿದ್ವಿ ಪೇಷಂಟಿಗೋಸ್ಕರ. ಹೌದಾ? ಸೊ ಅವ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಸುಮಾರು ತಿಂಗಳಿಂದ ಅವ್ರು ಇನ್ಪೇಷಂಟ್ ಆಗೇ ಇರ್ತಾರೆ, ಅವ್ರಿಗೆ ಏನು ಎಂಟರ್ಟೈನ್ಮೆಂಟ್ ಇರಲ್ಲ. ಅಲ್ಲಿ ಹೋಗ್ಬಿಟ್ಟು ಡ್ರಾಮಾ ಹಾಡುಗಳು ಎಲ್ಲ, ಅವ್ರಿಗೂ ಒಂದು ಮನೋರಂಜನೆ
ಒಂದು ಮನಸ್ಸಿಗೆ ಒಂದು ರಿಲ್ಯಾಕ್ಸ್ ಕೊಡುತ್ತೆ. ಹಂಗಾಗ್ಬಿಟ್ಟು ಎರಡು ಮೂರು ಕಡೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಬಂದಿದ್ದೀವಿ. ನಮ್ಮ ಗ್ರೂಪ್ ಇದೆ, ಹೋಗಿ ಬಂದಿದ್ದೀವಿ. ಒಳ್ಳೆ ಇನಿಷಿಯೇಟಿವ್, ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ. ಎಷ್ಟೊತ್ತು ಬೇಕು ಕರಿಯೋದಕ್ಕೆ? ಇದು ಇದು ಒಂದು ಸ್ವಲ್ಪ ಒಳಗಡೆ ಒಂದು ಸ್ವಲ್ಪ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಆದರೆ ಸಾಕು. ಆದರೆ ಸಿಮ್ಮಲ್ಲಿ ಒಂದು ಸ್ವಲ್ಪ ಒಳಗಡೆ ಎಲ್ಲ ರೌಂಡ್ ಇದೆಯಲ್ಲ, ಸೊ ಒಳಗಡೆ ಬೇಯುವ ತನಕ ಒಂದು ಸ್ವಲ್ಪ ಚಿಕ್ಕ ಉರಿಯಲ್ಲಿ. ಓಕೆ ಓಕೆ, ಸ್ವಲ್ಪ ಹೊತ್ತು ಕಾಯಬೇಕಲ್ಲ. ಮೇಡಮ್ ಇದು ಫ್ರೈ ಆಗಿದೆ, ಇದನ್ನು ತೆಗಿಯೋಕ್ಕೊಂದು ತಟ್ಟೆ ಕೊಟ್ಬಿಡಿ, ಆದಷ್ಟು ಸ್ಟೀಲ್ ತಟ್ಟೆ ಕೊಟ್ಟು. ಇದು ಬಿಸಿ ಮಾಡ್ಕೋಬೇಕಾ ಇನ್ನೊಂದು ಸಲ ಪಾಕನ? ಪಾಕ ಆಗಬೇಕಾದ ಇನ್ನೊಂದು ಚೂರು ಪಾಕ ಆಗಬೇಕು. ಪಾಕ ಆಗಿ ಹಾಕಿದ ತಕ್ಷಣ ಗಟ್ಟಿಗೆ ಆಗ್ಬಿಡುತ್ತೆ, ಸೊ ಅದಕ್ಕೆ ಅಷ್ಟರಲ್ಲಿ ಇದನ್ನು ರೆಡಿ ಮಾಡಿಬಿಡೋಣ. ಓಕೆ ಓಕೆ, ಸ್ವಲ್ಪ ಬಿಸಿ ಬಿಸಿ ಪಾಕನೇ ಹಾಕೋದಾ ಇದಕ್ಕೆ? ಬಿಸಿ ಪಾಕ ತಣ್ಣಗಾಗಕ್ಕೆ ಮುಂಚೆ ಹಾಕ್ಬಿಡಬೇಕು. ಇದಕ್ಕೆ ಒಂಚೂರು ತುಪ್ಪ ಕೊಟ್ಬಿಡಿ, ತುಪ್ಪ ಕೊಟ್ಬಿಡಿ. ತಗೊಳ್ಳಿ, ತುಪ್ಪ ಸವರ್ಬೇಕಾ ತಟ್ಟೆಗೆ? ತುಪ್ಪ ತಟ್ಟೆಗೆ ಸವರಿದ್ರೆ ತೆಗಿಯೋಕೆ ಈಸಿ ಆಗಿ ಬಂದ್ಬಿಡತ್ತೆ. ಸರಿ ಸರಿ. ಇದು ಸಾಧಾರಣ ಬಾದಶಾ ಅಂತ ಮಾಡ್ತಾರಲ್ಲ ಅದೇ ಥರನೇ, ಆದರೆ ಅದು ಪಾಕದಲ್ಲಿ ಇದನ್ನ ಮಾಡಿರುವಂತದನ್ನ ಪಾಕಕ್ಕೆ ಹಾಕ್ತಾರೆ, ಅಷ್ಟೇ ಡಿಫ್ರೆನ್ಸ್? ಅದರಲ್ಲಿ ಒಂದೇಳೆ ಪಾಕ ಇರುತ್ತೆ, ಓಕೆ, ಇದರಲ್ಲಿ ಒಂದು ಸ್ವಲ್ಪ ಗಟ್ಟಿ ಪಾಕ ಬರುತ್ತೆ. ಓಕೆ, ಇದನ್ನ ಪಾಕ ಒಳಗೆ ಒಂದೇಳೆ ಪಾಕದೊಳಗೆ ಹಾಕಿದ್ರೆ ಬಾದಶಾ ಆಗ್ಬಿಡುತ್ತೆ ಅಲ್ವಾ? ಅದು ಒಂದೇಳೆ ಪಾಕ ಮಾಡಿಬಿಟ್ಟು ಹಾಕೋದಾರೆ. ಇದು ನಾವು ಹಿಂಗೆ ತಟ್ಟೆಯಲ್ಲಿ ಜೋಡಿಸ್ಬಿಡ್ತೀವಿ, ಇದರ ಮೇಲೆ ಇದು ಪಾಕ ಆದ ತಕ್ಷಣನೇ ಹೊಯ್ದುಬಿಟ್ರೆ ಅಲ್ಲೇ ಗಟ್ಟಿಗೆ ಆಗ್ಬಿಡುತ್ತೆ. ನೀವು ಹೇಳ್ದಂಗೆ ಅದು ಹಾಕಿದ ತಕ್ಷಣ ಅದು ಗಟ್ಟಿ ಆಗಬೇಕು, ಅಂದರೆ ಸಕ್ಕರೆ ಥರನೇ ಸ್ವಲ್ಪ ಅದೇ ಹಾಳು ಥರ ಆಗಬೇಕು, ಆಗುತ್ತೆ ಅಚ್ಚು ಥರ ಗಟ್ಟಿ ಆಗುತ್ತೆ. ಸರಿ ಸರಿ. ಸ್ವಲ್ಪ ಹೊತ್ತು ಬೇಕಾ ಇದು? ಇಲ್ಲ ಇಲ್ಲ, ಆಗ್ಬಿಡುತ್ತೆ, ಸ್ವಲ್ಪ ಇದೆ ಆಗ್ಬಿಡುತ್ತೆ. ಸರಿ, ಪಾಕ ಆಗಿದೆ ಮೇಡಮ್. ಇದು ಈ ಪಾಕನ ಒಂದು ಸ್ವಲ್ಪ ತಣ್ಣಗಾಗುವಾಗ ಅದು ಗಟ್ಟಿಗೆ ಆಗುವ ಸ್ಟೇಜಿಗೆ ಬಂದ್ಬಿಡುತ್ತೆ, ಸ್ವಲ್ಪ ಉರಿಯಿಂದ ತೆಗೆದ್ಮೇಲೆ ಆವಾಗ ತಕ್ಷಣನೇ ಇದರ ಮೇಲೆ ಹಾಕ್ಬಿಡ್ತೀವಿ ನಾವು, ಯಾಕಂದರೆ ಇದ್ರ ಮೇಲೆ ಎಲ್ಲ ಕವರ್ ಆಗಿಬಿಟ್ಟು ಅದರ ಕೆಳಗಡೆ ಒಂದು ಲೇಯರ್ ನಿಂತು ಬಿಡುತ್ತೆ. ಸ್ವಲ್ಪ ಜಾಸ್ತಿ ಕೆಳಗೆ ಹೋಗುವಷ್ಟು ಹಾಕಬೇಕು ಅಲ್ವಾ? ಹಾಕಬೇಕು, ಸೊ ದಟ್ ಕೆಳಗೆನೂ ಪಾಕ ಸಿಗಬೇಕು ಗಟ್ಟಿಯಾದಾಗ. ಪಾಕ ಗಟ್ಟಿಯಾಗಿ ಅಲ್ಲಿ ನಿಲ್ಲಬೇಕು ಪಾಕ. ಪಾಕ ಬಿಸಿ ಇದೆ, ಸೊ ಸ್ವಲ್ಪ ತಣ್ಣಗಾದ್ರೆ ಮಾತ್ರ ತೆಗಿಯಕ್ಕಾಗತ್ತೆ. ತಣ್ಣಗಾದ್ರೆ ಅದು ಗಟ್ಟಿಗಾಗ್ಬಿಡತ್ತೆ, ಸೊ ಆಗ ಮಾತ್ರ ತೆಗಿಯಲಿಕ್ಕೆ, ಆವಾಗ ತೆಗಿಯಕ್ಕಾಗುತ್ತೆ. ಸರಿ ಮೇಡಮ್, ಇದೀವಾಗ ತಣ್ಣಗಾಗಿದೆ, ಸಿರಪ್ ಗಟ್ಟಿಯಾಗಿದೆ, ಒಂದು ಸರ್ವಿಂಗ್ ಪ್ಲೇಟ್ ಕೊಟ್ಬಿಡಿ. ಓಕೆ, ಸೊ ಸಂಪಿಗೆ ಹೂ ಕೂಡ ರೆಡಿ ಇದೆ ಇದರಲ್ಲಿ, ಇದರಲ್ಲೇ ಇಟ್ಬಿಡೋಣ. ಇದು ಇವಾಗ ತಣ್ಣಗಾದ ತಕ್ಷಣ ಸಿರಪ್ ಸಮೇತ ಇದು ಬಂದ್ಬಿಡತ್ತೆ. ಓಕೆ ಓಕೆ, ಗಟ್ಟಿ ಪಾಕ ಒಳ್ಳೆ ಅಚ್ಚು ಥರನೇ ಬಂದಿದೆ, ಸಕ್ಕರೆ ಅಚ್ಚು ಥರನೇ ಗಟ್ಟಿ ಆಗುತ್ತೆ. ಓಕೆ, ಸೊ ಇದನ್ನು ಸರ್ವ್ ಮಾಡೋಣ. ಒಂಚೂರು ವಿಭೂತಿ ಕೊಟ್ಬಿಡಿ ಮೇಡಮ್. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಸಂಪಿಗೆ ಆಮೇಲೆ ಸಾಟ್, ಮಂಗಳೂರು ಸಾಟ್ ರೆಡಿಯಾಗಿದೆ. ಓಕೆ, ಫಸ್ಟು ಖಾರ ಮಾಡಿದಿರಲ್ವಾ, ಸೊ ಖಾರದ್ದೇ ತಿಂದು ನೋಡು ಹೇಳ್ತೀನಿ. ಅದು ತುಂಬ ಗರಿ ಗರಿಯಾಗಿದೆ, ನೀವು ಹೇಳಿದಾಗೆ ಆ ಕ್ರಿಸ್ಪಿನೆಸ್ ಪರ್ಫೆಕ್ಟ್ ಆಗಿದೆ, ಏನು ಮೆತ್ತ ಸಾಫ್ಟ್ ಆಗಿಲ್ಲ, ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು. ಸೊ ಸಾಟ್ ಮಕ್ಕಳಿಗಂತೂ ಇದು ನೋಡೋದಕ್ಕೆ ಖುಷಿ ಆಗುತ್ತೆ, ಒಂಥರ ಏನು ಪ್ಲೇಟ್ ಥರ ಆಗಿಬಿಟ್ಟಿದೆ ಸಕ್ಕರೆದೇನೆ. ತುಂಬ ಸ್ವಾದಿಷ್ಟವಾಗಿದೆ, ಸಕ್ಕರೆ ಸಪ್ರೇಟಾಗಿ ಬರ್ತಾ ಇದೆ, ಮತ್ತೆ ಹಿಟ್ಟಿಂದು ಒಳ್ಳೆ ಪರಿಮಳ ಇದೆ, ಸಪ್ಪೆ ಇರುತ್ತೆ, ಒಳ್ಳೆ ಕಾಂಬಿನೇಷನ್ ಇದು. ಅದೇ ನೀವು ಹೇಳಿದ್ರೆ ಸಪ್ಪೆಗೆ ಸಕ್ಕರೆ ಬಂದ್ಬಿಟ್ಟು ಒಂಥರ ವಿಭಿನ್ನವಾಗಿದೆ. ಎರಡು ತುಂಬ ರುಚಿಯಾಗಿ ಮಾಡಿದ್ದೀರಾ, ಮನೇಲಿ ಎಲ್ಲರೂ ಮಾಡ್ಕೋಬೋದು. ಇವತ್ತು ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ಅಡುಗೆಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವೀಕ್ಷಕರೇ, ಮಂಗಳೂರು ಸಾಟ್ ಮತ್ತು ಸಂಪಿಗೆ ಹೂವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಸಂಪಿಗೆ ಹೂ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚಿರೋಟಿ ರವೆ, ಜೀರಿಗೆ, ಓಂಕಾಳು, ಅಚ್ಚಕಾರದ ಪುಡಿ, ತುಪ್ಪ, ಉಪ್ಪು. ಸಂಪಿಗೆ ಹೂ ಮಾಡುವ ವಿಧಾನ: ಮೊದಲು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಜೀರಿಗೆ,
ಓಂಕಾಳು, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ, ನೀರು ಹಾಕಿ ಕಲಸಿ ಒಂದು ಗಂಟೆ ನೆನೆಯಲು ಬಿಡಿ. ನಂತರ ಉಂಡೆಗಳನ್ನಾಗಿ ಮಾಡಿ ಪೂರಿ ಹದಕ್ಕೆ ಲಟ್ಟಿಸಿ ಮಧ್ಯದಲ್ಲಿ ಕತ್ತರಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ಸಂಪಿಗೆ ಹೂ ಸವಿಯಲು ಸಿದ್ಧ. ಮಂಗಳೂರು ಸಾಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ಸೋಡಾ, ತುಪ್ಪ. ಮಂಗಳೂರು ಸಾಟ್ ಮಾಡುವ ವಿಧಾನ: ಮೊದಲು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ತುಪ್ಪ, ಸ್ವಲ್ಪ ಸೋಡಾ ಹಾಕಿ ನೆನೆಯಲು ಬಿಡಿ. ನಂತರ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ನಂತರ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರು, ಸಕ್ಕರೆ ಹಾಕಿ ಪಾಕ ತಯಾರಿಸಿಕೊಂಡು ಬಳಿಕ ಒಂದು ತಟ್ಟೆಗೆ ತುಪ್ಪ ಸವರಿ ಅದರ ಮೇಲೆ ಸಕ್ಕರೆ ಹಿಟ್ಟಿನ ಪಾಕವನ್ನು ಹಾಕಿದರೆ ರುಚಿ ರುಚಿಯಾದ ಮಂಗಳೂರಿನ ಸಾಟ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.